ನಮಸ್ಕಾರ. ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನನ್ನ ಅಭಿಪ್ರಾಯ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರುವಂತೆ ಜುಲೈ 1, 2024 ಹೊಸ ಅಪರಾಧಿ ಕಾನೂನುಗಳು ಜಾರಿಗೊಳ್ತಾ ಇದ್ದಾವೆ. ಇದು BJPಯ ಹಿಂದಿನ ಸರ್ಕಾರ 2019-2024 ಆಡಳಿತ ನಡೆಸಿದಂತಹ 17ನೇ ಲೋಕಸಭೆಯಲ್ಲಿದ್ದಂತಹ BJP ಸರ್ಕಾರ ತಂದಂತಹ ಈ ಹೊಸ ಕಾಯ್ದೆಗಳಿವು. ಈ ಹೊಸ ಕಾಯ್ದೆಗಳು, 3 ಹೊಸ ಕಾಯ್ದೆಗಳನ್ನು ಅವರು ಆಲ್ರೆಡಿ ಸಂಸತ್ನಲ್ಲಿ ಅನುಮೋದನೆ ಪಡ್ಕೊಂಡಿದ್ದಾರೆ ಮತ್ತು ಈಗ 1ನೇ ತಾರೀಕು ಜುಲೈ 24 ಶುರು ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾರತೀಯ ನ್ಯಾಯ ಸಂಹಿತೆ BNS ಅಂತ ಕರೀತಾರೆ ಅವರು, BNS ಭಾರತೀಯ ನ್ಯಾಯ ಸಂಹಿತೆ 2023. ಇದು IPC ಸೆಕ್ಷನ್, ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 1860, 1860 ಬ್ರಿಟಿಷರ ಕಾಲದ ಇಂಡಿಯನ್ ಪೀನಲ್ ಕೋಡನ್ನು ರಿಪ್ಲೇಸ್ ಮಾಡುತ್ತೆ. ಎರಡನೇದು ಭಾರತೀಯ ನಾಗರಿಕ ಸಂಹಿತೆ 2023 BNSS, ಇದು ಕ್ರಿಮಿನಲ್ ಪೀನಲ್ ಕೋಡ್ ಆ್ಯಕ್ಟ್ 1983 ಅದರ ಕ್ರಿಮಿನಲ್ ಪೀನಲ್ ಕೋಡ್ 1983 ಅದನ್ನು ರಿಪ್ಲೇಸ್ ಮಾಡುತ್ತೆ. ಮತ್ತು ಮೂರನೇದು ಭಾರತೀಯ ಸಾಕ್ಷ್ಯ ಅಧಿನಿಯಮ BSA 2023, ಇದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872, ಇದು ಬ್ರಿಟಿಷರ ಕಾಲದ ಆ್ಯಕ್ಟನ್ನು ಬದಲಾಯಿಸುತ್ತೆ, ರಿಪ್ಲೇಸ್ ಮಾಡುತ್ತೆ. ಇವು ಮೂರು ಏನಿದಾವೆ, BNS, BNSS ಮತ್ತು BSA, ಇವು ಮೂರು ಜುಲೈ 1 ಈ ವರ್ಷದ ಜುಲೈ 1 ಜಾರಿಗೊಳ್ತಾ ಇದ್ದಾವೆ. ಇದನ್ನು ತರಬೇಕಾದಾಗ BJP ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ, ಗೃಹ ಸಚಿವರು ಅಮಿತ್ ಶಾ ಅವರು ಪದೇ ಪದೇ ಹೇಳ್ತಿರುವಂಥದ್ದು ಏನಂದರೆ, ಇದು ಕಲೋನಿಯಲ್ ವಸಾಹತೀಕರಣದ ಸಂದರ್ಭದ ಅಪರಾಧಿ ಕಾನೂನುಗಳಾಗಿದ್ವು, ಅದನ್ನು ನಾವು ಡಿಕಲೋನೈಸ್ ಮಾಡ್ತಾ ಇದ್ದೀವಿ, ನಿರ್ವಸತೀಕರಣ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಆದರೆ ವಿಷಯ ತಜ್ಞರು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ತಜ್ಞರು ಮಾತನಾಡ್ತಿರುವಂಥದ್ದು ಮತ್ತು ಮಾನವ ಹಕ್ಕುಗಳ ಬಹಳ ಮುಖ್ಯವಾಗಿ ಮಾನವ ಹಕ್ಕುಗಳ ಹೋರಾಟಗಳು ಮಾತಾಡ್ತಿರುವಂಥದ್ದು ಮತ್ತು ನ್ಯಾಯವಾದಿಗಳು ಮಾತನಾಡ್ತಿರುವಂಥದ್ದು ಏನಂತಂದರೆ, ಇದು ನಿರ್ವಸಾಹತೀಕರಣವಲ್ಲ, ಇದು ನವವಸಾಹತುಶಾಹಿಯ ರೂಪದಲ್ಲಿದೆ ಎನ್ನುವಂಥ ರೀತಿಗಳಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹೇಳೋದಕ್ಕೆ ಡಿಕಲನೈಸೇಷನ್ ಅಂತ ಹೇಳ್ತಾರೆ, ಆದರೆ ಇದರಲ್ಲಿ ಬರುವಂಥ ಸೆಕ್ಷನ್ಗಳು, ಇಲ್ಲಿ ಬರುವಂಥ ಕಾನೂನುಗಳೇನಿದ್ದಾವೆ, ಇದು ಮರಳಿ ಹೊಸ ರೀತಿಯ ವಸಾಹತುಶಾಹಿ, ಅಂದರೆ BJPಯ ಆಡಳಿತದಲ್ಲಿ, BJPಯ ಸರ್ವಾಧಿಕಾರಿ ಆಡಳಿತದಲ್ಲಿ ನಾವೇನು ವಸಾಹತುಶಾಹಿ, ನವ ವಸಾಹತುಶಾಹಿ ಅಂತ ನಿಯೋ ಕಲೋನಿಸಮ್ ಅಂತ ಕರಿತಾ ಇದ್ದೀವಿ, ಅದರ ಕಾನೂನುಗಳು ಅಂತ ಕರೀತಾರೆ ಹೊರತಾಗಿ ಇದು ಇದರಲ್ಲಿ ಏನೂ ಬದಲಾವಣೆ ಇಲ್ಲ. ಮತ್ತು ಅದಕ್ಕಿಂತಲೂ ಹೆಚ್ಚು ಕರಾಳವಾಗಿದ್ದಾವೆ ಕೆಲವು ಸೆಕ್ಷನ್ಗಳು, ಮತ್ತು ಇವು ಜನಸಾಮಾನ್ಯ ಹಕ್ಕುಗಳನ್ನು ಮೊಟಕುಗೊಳಿಸ್ತವೆ ಎನ್ನುವುದನ್ನು ಈ ತಜ್ಞರು ಕಳವಳ ವ್ಯಕ್ತಪಡಿಸ್ತಾರೆ. ಆದರೆ ಕರ್ನಾಟಕ ಸರ್ಕಾರದ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಒಳಗೊಂಡಂತೆ ಕೆಲವು ವಿರೋಧ ಪಕ್ಷದ ಸರ್ಕಾರಗಳು ಹೇಳ್ತಿರೋದು ಏನಂತಂದರೆ, ಸೆಕ್ಷನ್ 7 ಅನುಬಂಧ 7 ಸಂವಿಧಾನದ ಅನುಬಂಧ 7 3 ಏನಿದೆ, ಕನ್ಕರೆಂಟ್ ಲಿಸ್ಟ್ ಇದೆ, ಸಮವರ್ತಿ ಪಟ್ಟಿ ಏನಿದೆ, ಅದರಲ್ಲಿ ಕ್ರಮಸಂಖ್ಯೆ 1-4 ಪ್ರಕಾರ ರಾಜ್ಯಕ್ಕೂ ಈ ಕ್ರಿಮಿನಲ್ ಲಾಗಳ ಕುರಿತಂತೆ ಸಮಾನ ಆದ ಹಕ್ಕುಗಳಿರುವುದರಿಂದ ನಾವು ನಮಗೆ ಬೇಕಾದಾಗೆ ತಿದ್ದುಪಡಿ ಮಾಡ್ತೀವಿ ಅಂತ ಸಹ ಅವ್ರು ಹೇಳ್ತಾ ಇದ್ದಾರೆ. ಇದು ಆರಂಭದಿಂದನೇ ಅಂದರೆ ಜುಲೈ 1, 2024 ಜಾರಿಗೊಳ್ತಾ ಇದೆ, ಆರಂಭದಿಂದನೇ ಮರಳಿ ಒಕ್ಕೂಟ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಮತ್ತು ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ನಡುವೆ ಒಂದು ರೀತಿಯ ಸಂಘರ್ಷದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ. ಇನ್ನು ಕರ್ನಾಟಕ ಸರ್ಕಾರ ಇದರ ಕುರಿತಂತೆ ತಜ್ಞರ ಸಮಿತಿಯನ್ನು ನೇಮಕತೆ ಮಾಡಿತ್ತು, KH ಪಾಟೀಲ್ ಅವರ ನೇತೃತ್ವದಲ್ಲಿ ತಜ್ಞರ ಸಮಿತಿ ಅನೇಕ ಬದಲಾವಣೆಗಳನ್ನು ಸೂಚಿಸಿತ್ತು. ಈ 3 ಆ್ಯಕ್ಟ್ಗಳಿಗೆ, ಭಾರತ BNSU, BNSS ಮತ್ತು BSA, ಮತ್ತೊಮ್ಮೆ ಅದನ್ನು ಪುನರುಚ್ಚರಣೆ, ಭಾರತೀಯ ನಾಗರಿಕ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಏನಿದೆ, 3 ಬದಲಾವಣೆಗಳನ್ನು ಸೂಚನೆ ಮಾಡಿತ್ತು. ಆದರೆ ಸರ್ಕಾರ ಈ ಬದಲಾವಣೆಗಳನ್ನು ಇಂಪ್ಲಿಮೆಂಟ್ ಅಳವಡಿಸ್ಕೊಳ್ಳಿಲ್ಲ ಅಂತ ಸರ್ಕಾರ ಆರೋಪ ಮಾಡುತ್ತೆ. ಮತ್ತು ಭಾಳ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿರುವಂಥ ಸರ್ಕಾರಗಳು, ವಿರೋಧ ಪಕ್ಷ ಸರ್ಕಾರಗಳು ಹೇಳ್ತಿರೋದಂದರೆ, ವಿಧಿ 348 ಪ್ರಕಾರ ಕಾಯ್ದೆ, ಎಲ್ಲ ಕಾಯ್ದೆಗಳು ಇಂಗ್ಲೀಷ್ ಭಾಷೆಯಲ್ಲಿ ಇರಬೇಕಂತ ಹೇಳುತ್ತೆ, ಅದರ ಉಲ್ಲಂಘನೆಯಾಗಿದೆ. ಇದರಲ್ಲಿರುವಂಥ ಭಾಷೆಗಳು, ನ್ಯಾಯ ಸಂಹಿತೆ ಎಲ್ಲವೂ ಹಿಂದಿ ಭಾಷೆಯಿಂದ ಕೂಡಿರೋದ್ರಿಂದ ಮತ್ತು ಹಿಂದಿ ಹೇರಿಕೆಯಾಗಿರೋದ್ರಿಂದ ಮತ್ತು ಅನೇಕ ಸಂದರ್ಭದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಾತ್ರವಲ್ಲ, ಅನೇಕ ಉತ್ತರ ಭಾರತದ ರಾಜ್ಯಗಳಲ್ಲಿ ಹಿಂದಿ ಆಡಳಿತ ಭಾಷೆಯಾಗಿ ಇಲ್ಲದಿರುವಂಥ ರಾಜ್ಯಗಳು, ಅಲ್ಲಿ ಹಿಂದಿ ಆಡಳಿತ ಭಾಷೆ ಆಗಿರುತ್ತದೆ ಕೇವಲ ಕೆಲವು ರಾಜ್ಯಗಳಲ್ಲಿ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ ತರಹದ ಕೆಲವು ರಾಜ್ಯಗಳಲ್ಲಿ ಮಾತ್ರ, ಅದೇ ಇನ್ನು ಮಿಕ್ಕಂತೆ ಎಲ್ಲ ಕಡೆಗೂ ಹಿಂದಿಯನ್ನು ಆಡಳಿತ ಭಾಷೆಯಾಗಿ ಬಳಕೆ ಇಲ್ಲ. ಅಲ್ಲೆಲ್ಲ ಇದನ್ನು ನಮಗೆ ಪ್ರಯೋಗ ಮಾಡುವುದಕ್ಕೆ ಬಳಕೆಗೆ ಭಾಳ ತೊಂದರೆ ಆಗುತ್ತೆ. ಮತ್ತು ಇದು ಸೆಕ್ಷನ್
ಸಂವಿಧಾನ 7 ಅನುಬಂಧ 7 ಉಲ್ಲಂಘನೆ ಆಗುತ್ತೆ, ಮತ್ತು ಸೆಕ್ಷನ್ 8 ಏನಿದೆಯಲ್ಲ 22 ಭಾಷೆಗಳ ಇದೆಯಲ್ಲ ಅದು ಕುರಿತ ಭಾಷೆಗಳು ಅದರ ಉಲ್ಲಂಘನೆ ಆಗುತ್ತೆ. ಇದರ ಕುರಿತಾಗಿ ದಕ್ಷಿಣ ಭಾರತ ರಾಜ್ಯಗಳು ಆರೋಪ ಕಳಪಳ ವ್ಯಕ್ತಪಡಿಸ್ತಾರೆ, ಇದನ್ನು ಸಹ ನಾವು ಅರ್ಥಕೊಳ್ಬೇಕಾಗುತ್ತೆ. ಇನ್ನು ಈ ಹೊಸ 3 ಕಾಯ್ದೆಗಳು BNS, BNSS ಮತ್ತು BSA ಕಾಯ್ದೆಗಳ ಕುರಿತಂತೆ ಅನೇಕ ರೀತಿಯ ಸಂಸ್ಥೆಗಳು ತಮ್ಮದೇ ಆದಂಥ ವರದಿಗಳನ್ನು ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾನು ರೆಫರ್ ಮಾಡ್ತಿರೋದಂದರೆ APCR ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅನ್ನುವಂಥ ಸಂಸ್ಥೆ ಕೊಟ್ಟಿರುವಂಥ ಒಂದು ವಿವರಣೆ, ಅದರ ವಿಶ್ಲೇಷಣೆಯನ್ನು ರೆಫರೆನ್ಸ್ ಎಲ್ಲ ಮಾತಾಡೋದಾದರೆ, ಮೊದಲನೇ ಕಾಯ್ದೆ BNSS ಭಾರತೀಯ ನಾಗರಿಕ ಸಂಹಿತೆ ಏನಿದೆಯಲ್ಲ BNSS ಸಂಹಿತೆ ಪ್ರಕಾರ ಅದರಲ್ಲಿ ಕೆಲವು ಮಿತಿಗಳನ್ನು ಹೇಳ್ತಾ ಇದ್ದಾರೆ. ಮಿತಿಗಳನ್ನು ಕುರಿತಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಈ ಮಿತಿಗಳ ಪ್ರಕಾರ ಮೊದಲನೇದಾಗಿ ಕೈಕೂಳ ತಡಿಸುವುದು, ಇದು ಬಹಳ ಅಪಾಯಕಾರಿಯಾದಂಥ ಒಂದು ಬದಲಾವಣೆ ಅಂತ ಹೇಳ್ತಾ ಇದ್ರು. ಅಂದರೆ ಈ ಮುಂಚೆ ಸುಪ್ರೀಂ ಕೋರ್ಟ್ ತನ್ನ ಅನೇಕ ತೀರ್ಪುಗಳು ಹೇಳ್ತಾ ಇತ್ತು, ಕೈಕೂಳ ಅಂದರೆ ಹ್ಯಾಂಡ್ ಕಫ್ ಅಂತೇನು ಕರೀತಾರಲ್ಲ, ಕೈಕೂಳ ತಡಿಸೋದು ವ್ಯಕ್ತಿಯ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ, ಅವರ ಸ್ವಾತಂತ್ರ್ಯ ಉಲ್ಲಂಘನೆ ಆಗುತ್ತೆ. ಸುಪ್ರೀಂ ಕೋರ್ಟ್ ಅನೇಕ ಕಡೆ ತೀರ್ಪು ಕೊಟ್ಟಿದೆ, ಆದರೆ ಇದರಲ್ಲಿ ಕೈಕೂಳ ತಡಿಸುವ ಅಧಿಕಾರವನ್ನು ಪೊಲೀಸರಿಗೆ ಕೊಡಲಾಗಿದೆ, ಇದು ಬಹಳ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇದು ಇರುವ ಆರೋಪ ಆಕ್ಷೇಪ ಮಾಡ್ತಿರುವಂಥದ್ದು ಪ್ರಿವೆಂಟಿವ್ ಡಿಟೆನ್ಷನ್, ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಬಂಧಿಸುವುದು. ಅಂದರೆ ಆತ ಅಪರಾಧಿ ಅಂತಲೂ ಆಗಿರೋ, ಆತ ಆರೋಪಿ ಅಂತಲೂ ಆಗಿರುವುದಿಲ್ಲ, FIR ಕೂಡ ಆಗಿರುವುದಿಲ್ಲ, ಯಾವುದೋ ಒಂದು ಪ್ರಕರಣದಲ್ಲಿ ಅವರನ್ನು ಮುಂಜಾಗ್ರತಾ ಕ್ರಮವಾಗಿ ಬಂಧಿಸುವುದು, ಇದು ಕೂಡ ಭಾಳ ಅಪಾಯಕಾರಿ ಆಗಿದೆ. ಯಾಕಂದರೆ ಕಳೆದ 10 ವರ್ಷಗಳಲ್ಲಿ ಮೋದಿ ನೇತೃತ್ವದ ಆಡಳಿತವನ್ನು ನೋಡಿದಾಗ ಅವರು UAPA ಎನ್ನುವಂತಹ ಕರಾಳ ಶಾಸನವನ್ನು ದುರ್ಬಳಕೆ ಮಾಡಿಕೊಂಡು ನೋಡಿದಾಗ ಈ ಪ್ರಿವೆಂಟಿವ್ ಡಿಟೆನ್ಷನ್ ಏನಿದೆ ಇದು ಮತ್ತಷ್ಟು ದುರ್ಬಳಕೆ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ ಎನ್ನುವುದನ್ನು ನಾವು ಅರ್ಥಕೊಳ್ಬೇಕಾಗುತ್ತೆ. ಯಾಕಂದರೆ ಸೈದ್ಧಾಂತಿಕವಾಗಿ ವಿರೋಧದಲ್ಲಿ ಮಾತನಾಡುವವರು, ಸರ್ಕಾರದ ಆಡಳಿತದಲ್ಲಿ ಲೋಪದೋಷಗಳನ್ನು ವಿಮರ್ಶೆ ಮಾಡುವಂಥವ್ರು, ಟೀಕೆ ಮಾಡುವಂಥವ್ರನ್ನು ಯಾವುದಾದ್ರೂ ಒಂದು ಕಾನೂನು ಅಡಿಯಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆ. ಯಾಕಂದರೆ ನಾವು ಮತ್ತೆ ನೋಡ್ತಾ ಇದ್ದೀವಿ, ರಾಜಕೀಯ ಖೈದಿಗಳನ್ನು ಬಂಧಿಸಿದಾರಲ್ಲ ಅನೇಕ ರೀತಿಯ, ಉಮರ್ ಖಲೀದ್ ಆಗಿರ್ಬೋದು, ಗಾಡ್ಲಿಂಗ್ ಆಗಿರ್ಬೋದು, ಅಥವಾ ಈ ಹಿಂದೆ ಬಂಧಿಸಿದಂತಹ ಆನಂದ್ ಹೇಳ್ತುಂಬಡೆ, ಸ್ಟ್ಯಾನ್ ಸ್ವಾಮಿ ಆಗಿರ್ಬೋದು, ಅನೇಕ ರೀತಿಯ ರಾಜಕೀಯ ಖೈದಿಗಳ ಬಂಧನವನ್ನು ನೋಡ್ತಾ ಇದ್ದೀವಿ. ಇವರನ್ನು ಈ ಎಲ್ಲ ಹಿನ್ನೆಲೆ ನೋಡಿದಾಗ, ಮತ್ತು ಇತ್ತೀಚೆಗೆ ವಿರೋಧ ಪಕ್ಷದ ಮುಖಂಡನ ಬಂಧಿಸ್ತಿರೋದನ್ನು ನೋಡಿದಾದಾಗ, ಈ ಪ್ರಿವೆಂಟಿವ್ ಡಿಟೆನ್ಷನ್ ಎನ್ನುವ ಹೊಸ ನಿಯಮ ಏನಿದೆ ಅದು ನಿಜಕ್ಕೂ ದುರ್ಬಳಕೆಗೊಳ್ಳುತ್ತೆ. ತನ್ನ ಸೈದ್ಧಾಂತಕ್ಕೆ ವಿರೋಧವಾಗಿ ಮಾತನಾಡ್ತಿರುವಂಥವ್ರನ್ನ ಮುಂಜಾಗ್ರತಾ ಭದ್ರತೆಯಾಗಿ ಬಂಧಿಸಿಬಿಡ್ತಾರೆ, ಆ ನಂತರ ಇದು ಮತ್ತಷ್ಟು ಮಾನವ ಹಕ್ಕುಗಳನ್ನು ಮೊಟಕುಗೊಳಿಸುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಪೊಲೀಸ್ ಕಸ್ಟಡಿ ವಿಸ್ತರಣೆ ಇದು ಬಹುತೇಕ ಎಲ್ಲರೂ ಮಾತಾಡ್ತಿರುವಂಥದ್ದು. ಮಿನಿಮಮ್ 15 ದಿವಸಗಿಂತ ನಂತರವೂ 90 ದಿವಸಗಳ ಕರೆವರೆಗೂ ಪೊಲೀಸ್ ಕಸ್ಟಡಿಗಳಲ್ಲಿ ಕಷ್ಟ ಇಟ್ಕೊಳ್ಬೋದಂತ ಹೊಸ ರೀತಿ ಹೇಳ್ತಾ ಇದೆ. ಇದು ಬಹಳ ಅಪಾಯಕಾರಿ ಮತ್ತು ಹಕ್ಕುಗಳ ಉಲ್ಲಂಘನೆ. ಯಾಕಂದರೆ ಪೊಲೀಸರು ಆಯಾ ಸಂದರ್ಭದ ರಾಜ್ಯ ಸರ್ಕಾರಗಳ ನೀತಿ ನಿಯಮಗಳ ಪ್ರಕಾರ, ಅವರ ಸಿದ್ಧಾಂತದ ಪ್ರಕಾರ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ವಿರೋಧಿಗಳನ್ನು ಬಂಧಿಸಿದಾಗ ಕ್ಷುಲ್ಲಕ ಕಾರಣಕ್ಕೆ ಅಥವಾ ಯಾವುದೇ ಪುರಾವಿಲ್ಲದೆ ಬಂಧಿಸ್ತಾರೆ, ಕಸ್ಟಡಿಯಲ್ಲಿ ಇಟ್ಕೊಳ್ತಾರೆ, 15 ದಿವಸದಿಂದ 90 ದಿವಸಗಳವರೆಗೆ ಕಸ್ಟಡಿಯಲ್ಲಿ ಇಟ್ಕೊಂಡ್ಬಿಟ್ರೆ ಆ ಆರೋಪದಲ್ಲಿ ಬಂಧಿತರಾದ ಅನೇಕ ಮುಗ್ಧರಾಗಿರ್ಬೋದು, ನಿರಪರಾಧಿಗಳಾಗಿರ್ಬೋದು, ಅವ್ರ ಮೇಲೆ ಹಲ್ಲೆಗಳು ನಡೆಯುವ ಸಾಧ್ಯತೆಗಳಿದ್ದಾವೆ, ಲಾಕಪ್ ಮತ್ತು ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಇದರ ಬಗ್ಗೆ ಭಾಳ ಅಪಾಯ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಭಾಳ ಮುಖ್ಯವಾಗಿ ಈ BNSS ಅಡಿಯಲ್ಲಿ ಮತ್ತೊಂದು ಹೊಸ ನಿಯಮದ ಬಗ್ಗೆ ಅವ್ರು ಹೇಳ್ತಿರುವಂಥದ್ದು ಟ್ರಯಲ್ ಬೈ ಅಬ್ಸೆನ್ಸಿಯಾ, ಅಂದರೆ ನಮ್ಮ ಅನುಪಸ್ಥಿತಿಯಲ್ಲಿ ವಿಚಾರಣೆ ನಡೆಸುವಂಥದ್ದು. ಅಂದರೆ ಉದಾಹರಣೆಗೆ ಯಾವುದಾದ್ರೊಂದು ಪ್ರಕರಣದಲ್ಲಿ ನಮ್ಮ ಮೇಲೆ ಆರೋಪ ಮಾಡಲಾಗುತ್ತೆ, ಆದರೆ ನಮ್ಮನ್ನು ಬಂಧಿಸುವುದಿಲ್ಲ ಅಥವಾ ನಮ್ಮನ್ನು ವಿಚಾರಣೆಗೆ ತೆಗೆದುಕೊಂಡು ಹೋಗೋದಿಲ್ಲ, ನನ್ನ ಅನುಪಸ್ಥಿತಿಯಲ್ಲಿ ಯಾರನ್ನು ಆರೋಪ ಪಟ್ಟಿಯಲ್ಲಿ ಒಳಪಡಿಸಲಾಗುತ್ತೋ ಆ ವ್ಯಕ್ತಿಗಳ ಅನುಪಸ್ಥಿತಿಯಲ್ಲಿ ವಿಚಾರಣೆ ನಡೆಸುವುದು ಎನ್ನುವಂಥದ್ದು ಏನು ಹೊಸ ಕಾನೂನಿದೆ. ಇದು ಬಹಳ ಅಪಾಯಕಾರಿಯಾಗಿದ್ದು ಅಂತ ಹೇಳಿ, ಯಾಕಂದರೆ ನಿಜಕ್ಕೂ ಭಾಳ ಅಪಾಯಕಾರಿ. ನಾನು ಇರಲಿಕ್ಕಿಲ್ಲ ಅಥವಾ ನಾನು ಬೇರೆ ಊರಲ್ಲಿರ್ಬೋದು ಅಥವಾ ತಲೆಮರೆಸ್ಕೊಂಡಿರ್ಬೋದು ಬಂಧನದಿಂದ ಭಯಭೀತರಾಗಿ, ಆಗ ವಿಚಾರಣೆಯನ್ನು ಮುಂದುವರಿಸ್ಬೋದು, ವಿಚಾರಣೆ ಪ್ರಾರಂಭಿಸ್ಬೋದು ಅನ್ನೋದಿದ್ರೆ ಆಗ ಸಂಬಂಧಪಟ್ಟ ಆರೋಪಿಗಳಿಗೆ ಆರೋಪ ಹೊರಿಸಲ್ಪಟ್ಟಿರ್ತಾರೋ ಅವರಿಗೆ ತಮ್ಮ ಪರವಾಗಿ ಡಿಫೆಂಡ್ ರಕ್ಷಣೆ ಮಾಡಿಕೊಳ್ಳುವಂಥ ಯಾವುದೇ ಸಾಧ್ಯತೆಗಳನ್ನು ನಿರಾಕರಿಸಲಾಗುತ್ತೆ. ಇದು ಬಹಳ ಅಪಾಯ ಆಗಿದೆ. ಮತ್ತು ಇನ್ನು ಕಲಂ 349 ಇದರ ಸೆಕ್ಷನ್ 349 ಪ್ರಕಾರ ಸ್ಪೆಸಿಮನ್ ಪ್ರೊಡಕ್ಷನ್ ಅಂತ ಕರೀತಾರೆ, ಬಂಧನವಿಲ್ಲದೆ ಒಂದು ಸ್ಪೆಸಿಮನ್ ಪ್ರೊಡಕ್ಷನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಅಪಾಯಕಾರಿ ಅಂತ ಹೇಳ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಜಾಮೀನು ಕುರಿತಂತೆ ಎಲ್ಲಿಯೂ ಅಪ್ಡೇಟ್ಸ್ ಇಲ್ಲ, ಅಂದರೆ ಯಾವ
ಯಾವ ರೀತಿ ನೀವು ಜಾಮೀನು ತೆಗೆದುಕೊಳ್ಳಬಹುದು, ಈಗಿರುವಂತೆ ಜಾಮೀನು ನೀಡುವ ಒಂದು ಪದ್ಧತಿ ಏನಿದೆ ಇದು ಬಹಳ ಗೊಂದಲಗಳಿಂದ ಕೂಡಿದೆ ಮತ್ತು ಅದಕ್ಕೊಂದು ನೀತಿ ನಿಯಮಗಳಿಲ್ಲ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಎನ್ನುವುದರ ಕುರಿತಾಗಿ ನಿರ್ದಿಷ್ಟವಾದಂತಹ ಯಾವುದೇ ನೀತಿಗಳಿಲ್ಲದಿರೋದ್ರಿಂದ ಇದರ ಕುರಿತಾಗಿ ಇದು ಯಾವುದೇ ರೀತಿಯಲ್ಲಿ ಮಾತನಾಡುವುದಿಲ್ಲ. ಮತ್ತು ಬಂಧನಕ್ಕೆ ಪರಿಹಾರ, ನಿರಪರಾಧಿಗಳನ್ನು ಬಂಧನ ಮಾಡಿರ್ತಾರೆ ಅಂದರೆ ರಾಂಗ್ಫುಲ್ ಆಗಿ ಅಂದರೆ ತಪ್ಪಾಗಿ ಆರೋಪ ಮಾಡಿ ಆರೋಪವನ್ನು ಸಾಬೀತುಪಡಿಸಲಾಗದೆ ಚಾರ್ಜ್ ಶೀಟ್ಸ್ ಆರೋಪ ಪಟ್ಟಿ ಸಲ್ಲಿಸಲ್ಲದೆ ಏನು ರಾಂಗ್ಫುಲ್ ಆಗಿ ಬಂಧನ ಮಾಡಿರ್ತಾರೆ, ಆ ಸಂದರ್ಭದಲ್ಲಿ ಆ ನಿರಪರಾಧಿಗಳಿಗೆ ಏನು ಪರಿಹಾರ ಕೊಡಬೇಕು, ಪರಿಹಾರದ ಕುರಿತಾಗಿ ಇದರಲ್ಲಿ ಯಾವುದೇ ರೀತಿಯ ಪ್ರಾವಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ಕಳವಳ ವ್ಯಕ್ತಪಡಿಸ್ತಾರೆ. ಇನ್ನು ಭಾಳ ಮುಖ್ಯವಾಗಿ ಪ್ರತಿಯೊಬ್ಬ ವಿಷಯ ತಜ್ಞರಾಗಿರ್ಬೋದು ಮಾನವ ಮಕ್ಕಳ ಹೋರಾಟ ಹೇಳ್ತಿರೋದ್ರೆ ಎಲೆಕ್ಟ್ರಾನಿಕ್ ವಸ್ತುಗಳ ತಪಾಸಣೆ ಮತ್ತು ವಶಪಡಿಸಿಕೊಳ್ಳುವಿಕೆ ಇದು ಬಹಳ ಅಪಾಯಕಾರಿಯಾಗಿ ಕಾಣ್ತದೆ. ಯಾಕೆಂತಂದರೆ ಈಗಾಗಲೇ ನಾವು ರಾಜಕೀಯ ಕೈದಿಗಳಂತ ಹೇಳ್ಬಿಟ್ಟು ನ್ಯಾಯವಾದಿಗಳು ಮಾನವ ಹಕ್ಕುಗಳ ಹೋರಾಟಗಳನ್ನು ಕರೆದ 6 ವರ್ಷಗಳಿಂದ ಬಂಧನದಲ್ಲಿ ಇಟ್ಟಿದ್ದಾರಲ್ಲ, ಭೀಮಾ ಕೊರೆಗಾವ್ ಪ್ರಕರಣದಲ್ಲಿ ಮತ್ತು ದೆಹಲಿ ಗಲಭೆ ಪ್ರಕರಣದಲ್ಲಿ ಇಟ್ಟಿದ್ದಾರೆ, ಅವರ ವಿಚಾರಣೆ ಸಂದರ್ಭದಲ್ಲಿ 2-3 ತಿಂಗಳು 4 ತಿಂಗಳ ನಂತರವೂ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಪೊಲೀಸ್ ಅಧಿಕಾರಿಗಳು ತನಿಖಾಧಿಕಾರಿಗಳು ವಿಫಲರಾಗಿದ್ದಾರೆ. ಅದರ ಜೊತೆಗೆ ಅವರ ಫೋನ್, ಅವರ ಕಂಪ್ಯೂಟರು, ಅವರ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ವಶಪಡಿಸ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯ ಅವರಿಗೆ ಸಂಬಂಧಪಟ್ಟ ಆರೋಪಿಗಳಿಗೆ ಸ್ವಾತಂತ್ರ್ಯ ಕೊಡದೇ ಅವರಿಗೆ ಅವರ ಅನುಮತಿ ಇಲ್ಲದೇ ಆ ಕ್ಷಣದಲ್ಲಿ ಅದನ್ನು ವಶಪಡಿಸ್ಕೊಳ್ತಾ ಇದ್ದಾರೆ, ಮತ್ತು ವಶಪಡಿಸ್ಕೊಳ್ಳೋದಲ್ಲದೆ ಅದರೊಳಗಡೆಗೆ ವಿಟ್ನೆಸ್ಸನ್ನು ಇಂಪ್ಲ್ಯಾಂಟ್ ಮಾಡ್ತಾ ಇದ್ದಾರೆ, ಅಂದರೆ ನಕಲಿ ಸಾಕ್ಷ್ಯಗಳನ್ನು ಇಂಪ್ಲ್ಯಾಂಟ್ ಮಾಡ್ತಾ ಇದ್ದಾರೆ, ಅದನ್ನು ಬಳಸ್ಕೊಂಡ್ಬಿಟ್ಟು ಇವ್ರ ಮೇಲೆ ಆರೋಪ ಪಟ್ಟೆ ಸಲ್ಲಿಸಲಿಕ್ಕೆ ನೋಡಿ. ಇದು ಆಗ್ಲೇ ಈ ರಾಜಕೀಯ ಆನಂದ್ ತೇಲ್ತುಂಬಿಡೆ ಮತ್ತು ಇತರ ರಾಜಕೀಯ ಕೈದಿಗಳ ಬಂಧನ ಸಂದರ್ಭದಲ್ಲಿ ಅನೇಕ ರೀತಿಯ ವರದಿಗಳು ಪ್ರಕಟವಾಗ್ತಾ ಇದ್ದಾವೆ, ಹೇಗೆ ನಕಲಿ ಸಾಕ್ಷ್ಯವನ್ನು ಇನ್ಇಂಪ್ಲೆಂಟ್ ಮಾಡ್ತಾ ಇದ್ದಾರೆ, ಆ ಮೂಲಕ ಸೃಷ್ಟಿ ಮಾಡಿ, ಯಾಕೆಂದರೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ವಶಪಡಿಸ್ಕೊಂಡ ನಂತರ ಅಲ್ಲಿ ನಕಲಿ ಸಾಕ್ಷಿಗಳನ್ನು ಇನ್ಪ್ಲ್ಯಾಂಟ್ ಮಾಡುವುದು ಪೊಲೀಸರಿಗೆ ಭಾಳ ಸುಲಭ ಆಗುತ್ತೆ. ಆ ರೀತಿ ಆಗಿರೋದನ್ನು ಭೀಮಾ ಕರೆಗೋ ಪ್ರಕರಣದಲ್ಲಿ ಅನೇಕ ವರದಿಗಳು ಬರ್ತಾ ಇದ್ದಾವೆ, ತನಿಖಾ ವರದಿಗಳು ಬರ್ತಾ ಇದ್ದಾವೆ. ಈ ಕುರಿತು ನಾಗರಿಕ ಸಮಾಜ ಯಾವುದೇ ರೀತಿಯ ಒಂದು ಚರ್ಚೆ ಮಾಡ್ತಿರೋದು ಕೂಡ ಅಪಾಯಕರ ಆದಾಗ ಇಲ್ಲಿಯೂ ಸಹ ಈ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ವಶಪಡಿಸಿಕೊಳ್ಳುವಿಕೆ ಮತ್ತು ತಪಾಸಣೆ ಕುರಿತಂಗೆ ಯಾವುದೇ ರೀತಿಯ ಕಾನೂನು ಚೌಕಟ್ಟಿನಲ್ಲಿ ರೂಪಿಸದಿರುವುದು ಬಹಳ ಅಪಾಯಕಾರಿ ಅಂತ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು BNS ಭಾರತೀಯ ನಾಗರಿಕ ಸಂಬಂಧಪಟ್ಟಂತೆ ಸೆಡಿಷನ್ ಲಾ ಬಗ್ಗೆ ಏನು ಅಮಿತ್ ಶಾ ಅವರು ಪದೇ ಪದೇ ಹೇಳ್ತಾ ಇದ್ದಾರಲ್ಲ, ಕಲೋನಿಯಲ್ ಸಂದರ್ಭದಲ್ಲಿ ಈ ಸೆಡಿಷನ್ ಲಾ ಅಂದರೆ ದೇಶದ್ರೋಹದ ಕಾನೂನು ಇತ್ತು, ಅದು ಬಹಳ ಸ್ಟ್ರಿಂಜೆಂಟ್ ಆಗಿತ್ತು, ಬಹಳ ಕರಾಳವಾಗಿತ್ತು, ಅದನ್ನು ಸಡಿಲ್ ಅದನ್ನು ಸುಧಾರಣೆ ಮಾಡಿದೆವು ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದೇ ರೀತಿಯಲ್ಲಿ ಸುಧಾರಣೆ ಆಗಿಲ್ಲ, ಸೆಕ್ಷನ್ 150 ಮೂಲಕ ಅದು ಮರಳಿ ರೀಇಂಟ್ರೊಡಕ್ಷನ್ ಆಗಿದೆ. ಈ ಸೆಡಿಷನ್ ಲಾ ಎನ್ನುವುದು ಮರಳಿ ರೀಇಂಟ್ರೊಡಕ್ಷನ್ ಆಗಿದೆ, ಅಂದರೆ ಕಲೋನಿಯಲ್ ಕಾಲದ ಸೆಡಿಷನ್ ಲಾವನ್ನು ನಾವು ರದ್ದುಗೊಳಿಸಿದ್ದೀರ ಅಂತ ಹೇಳ್ತಾನೆ. ನವ ವಸಾಹತು ಸಂದರ್ಭದ BJPಯ ಸರ್ವಾಧಿಕಾರಿ ಆಡಳಿತ ಸಂದರ್ಭದ ನವ ವಸಾಹತಿ ಸಂದರ್ಭದ ಹೊಸ ಸೆಡಿಷನ್ ಲಾ ರೀಇಂಟ್ರೊಡಕ್ಷನ್ ಆಗಿದೆ. ಇದರಲ್ಲಿ ಅವ್ರು ಹೇಳ್ತಾ ಇರೋದು ಸೆಕ್ಷನ್ 127 ಏನಿದೆಯಲ್ಲ ಅದು ಸೆಡಿಸಿಯಸ್ ಮ್ಯಾಟರ್ ಅಂತೇನು ಪದ ಬಳಸುತ್ತೆ, ಸೆಡಿಸಿಯಸ್ ಮ್ಯಾಟರ್ ಸಂಬಂಧಪಟ್ಟ ಅನ್ನೋದೇ ಮರಳಿ ಸೆಡಿಷನ್ ಲಾವನ್ನು ರೀಇಂಟ್ರೊಡಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸೆಕ್ಷನ್ 150 ಸಹ ಸೆಡಿಷನ್ ಲಾವನ್ನು ನವ ವಸಾಹತಿ ಸಂದರ್ಭದಲ್ಲಿ ಮರಳಿ ಜಾರಿಗೊಳಿಸ್ತಾ ಇದ್ದಾರೆ ಅನ್ನೋದನ್ನು ಎಲ್ಲ ವಿಷಯ ತಜ್ಞರು ಮತ್ತು ನ್ಯಾಯವಾದಿಗಳು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಇದರಲ್ಲಿ ಸೆಕ್ಷನ್ 150 ಅವನಿಗೆ ಪದ ಬಳಸ್ತಾರಲ್ಲ ಟೆರರಿಸ್ಟ್ ಅಫೆನ್ಸ್ ಅಂತ ಏನು ಹೇಳ್ತಾ ಇದ್ದಾರೆ, ಆ್ಯಸ್ ಎ ನ್ಯೂ ಅಫೆನ್ಸ್. ಇದನ್ನು ಯಾವ ರೀತಿ ಹೇಳ್ತೀರಾ, ಯಾವುದೇ ಟೆರರಿಸ್ಟ್ ಅಂತ ಹೇಳ್ತೀರಿ? ಈಗ ಆಲ್ರೆಡಿ ಮತ್ತೆ ನೋಡ್ತಾ ಇದೆ, ಕಳೆದ 10 ವರ್ಷಗಳಲ್ಲಿ ಅಮಾಯಕರನ್ನು, ನ್ಯಾಯವಾದಿಗಳನ್ನು, ಮಾನವ ಹಕ್ಕುಗಳು, ಕಬೀರ್ ಕಲಾ ಮಂಚದ ಜ್ಯೋತಿ ಜಗತಾಪ್ ಎನ್ನುವಂಥ ಕಲಾವಿದನು ಸಹ ಟೆರರಿಸ್ಟ್ ಅಫೆನ್ಸ್ ಅಂತ ಹೇಳ್ಬಿಟ್ಟು ಬಂಧಿಸ್ತಾರೋ ಅಂತ ನೋಡಿದಾಗ ಇದು ಮರಳಿ UAPA ಲಾವನ್ನು ಮರಳಿ ತರ್ತಾ ಇದ್ದಾರೆ, UAPA ಕೇರಳ ಶಾಸನವನ್ನು ಮತ್ತಷ್ಟು ಬಲಗೊಳಿಸ್ತಾ ಇದ್ದಾರೆ ಅಂತ ನಾವು ಹೇಳಬೇಕಾಗತ್ತೆ. ಮತ್ತು ಭಾಳ ಮುಖ್ಯವಾಗಿ ಸಮುದಾಯ ಸೇವೆಗಳು ಕುರಿತಂಗೆ ಹೊಸ ರೀತಿಯ ಶಿಕ್ಷೆಯನ್ನು ಹೇಳ್ತಾ ಇದ್ದಾರೆ. ಕೆಲವು ಶಿಕ್ಷೆಗಳು ಇವರು ಇದರಲ್ಲಿ ಹೇಳಿರುವಂಥ ಕೆಲವು ಶಿಕ್ಷೆಗಳನ್ನ ನಾನು ಹೇಳೋದಾದರೆ ಸೆಕ್ಷನ್ 200 ಇದರ ಹೊಸ BNS ಅಡಿಯಲ್ಲಿ ಬರುವಂಥ ಸೆಕ್ಷನ್ 200 ಪ್ರಕಾರ ಅನ್ಲಾಫುಲ್ ಎಂಗೇಜಿಂಗ್ ಇನ್ ಟ್ರೇಡ್ ಅಂದರೆ ಅನಧಿಕೃತವಾಗಿ ಕಾನೂನುಬಾಹಿರವಾಗಿ ವ್ಯಾಪಾರದಲ್ಲಿ ತೊಡಗಿಕೊಂಡಿರುವಂಥದ್ದು, ಸೆಕ್ಷನ್ 207 ನಾನ್ ಅಪಿಯರೆನ್ಸ್ ಇನ್ ರೆಸ್ಪಾನ್ಸ್ ಟು ದ ಪ್ರೊಕ್ಲೇಮೇಷನ್ ಆಫ್ ಅಂಡರ್ ಸೆಕ್ಷನ್ 82 ಆಫ್ BNS 2023 ಅಡಿಯಲ್ಲಿ ಬರುವಂಥದ್ದು, ಮತ್ತು ಸೆಕ್ಷನ್ 224 ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಟು ಕಂಪೆಲ್ ಅವರ್ ರಿಸ್ಟ್ರೆಂಟ್ ಎಕ್ಸಸೈಸ್ ಆಫ್ ಲಾಫುಲ್ ಆರ್ಡರ್ ಪವರ್ ಅಧಿಕಾರಿತ ಕಾನೂನು ಅಧಿಕಾರವನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆತ್ಮಹತ್ಯೆಗೆ ಪ್ರಯತ್ನಿಸುವಂಥದ್ದು. ಮತ್ತು ಈ BNS ಸೆಕ್ಷನ್ 301-2 ಪ್ರಕಾರ
ಥೆಫ್ಟ್ ವೇರ್ ದ ವ್ಯಾಲ್ಯೂ ಆಫ್ ಸ್ಟೋಲನ್ ಪ್ರಾಪರ್ಟಿ ಇಸ್ ಲೆಸ್ ದನ್ ದಿ 5,000 rupees. ಅಂದರೆ ಯಾರು ಕಳ್ಳತನ ಮಾಡಿರ್ತಾರೆ, ಕಳ್ಳತನ ಮಾಡಿದ ವಸ್ತುವಿನ ಬೆಲೆ 5,000 ಕಡಿಮೆ ಇದ್ದ ಸಂದರ್ಭದಲ್ಲಿ, ಮತ್ತು ಸೆಕ್ಷನ್ 353 ಮಿಸ್ಕಂಡಕ್ಟ್ ಇನ್ ಪಬ್ಲಿಕ್ ಬೈ ಡ್ರಂಕನ್ ಪರ್ಸನ್, ಕುಡಿದ್ಬಿಟ್ಟು ಸಾರ್ವಜನಿಕವಾಗಿ ಅತ್ಯಂತ ಕೆಟ್ಟದಾಗಿ ನಡೆದುಕೊಳ್ಳುವಂಥ ವ್ಯಕ್ತಿಗಳು, ಮತ್ತು ಸೆಕ್ಷನ್ 354(2) ಡಿಫೆಮೇಷನ್ ಮಾನನಷ್ಟ ಪ್ರಕರಣಗಳಲ್ಲಿ, ಈ ಎಲ್ಲ ಪ್ರಕರಣಗಳಲ್ಲಿ ಅವರಿಗೆ ಶಿಕ್ಷೆಯನ್ನು ಸಮುದಾಯದ ಸೇವೆಗಳ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಶಯವೇನು ಮೇಲ್ನೋಟಕ್ಕೆ, ಹೌದು ಸಮುದಾಯ ಸೇವೆಯ ಮೂಲಕ ಅವರು ಸುಧಾರಿಸ್ತಾರೆ, ಮರಳಿ ಆ ಅಪರಾಧಗಳನ್ನು ಮಾಡಲ್ಲ ಎನ್ನುವುದು ನಿಜವಾದ ಸಹ, ಈ ಸಮುದಾಯ ಸೇವೆ ಎನ್ನುವುದನ್ನು ಎಲ್ಲಿಯೂ ವಿವರಿಸಿಲ್ಲ, ಅದನ್ನು ಡಿಫೈನ್ ಮಾಡಿಲ್ಲ. ಇದು ಬಹಳ ಅಪಾಯಕಾರಿ. ಯಾವುದನ್ನು ಸಮುದಾಯ ಅಂದರೆ, ಇಲ್ಲಿ ಕೆಲವರಿಗೆ ಮಾತ್ರ ಈ ರೀತಿಯ ಸಮುದಾಯ. ಉದಾಹರಣೆಗೆ ಇಲ್ಲಿ ಬಹುಸಂಖ್ಯಾತವಾದ ಏನು ಒಂದು ದೊಡ್ಡ ಮಟ್ಟದ ಒಂದು ದೌರ್ಜನ್ಯ ನಡೀತಾ ಇದೆ, ಮತ್ತು ದಲಿತರ ಮೇಲೆ ಏನೊಂದು ಬ್ರಾಹ್ಮಣಶಾಹಿಯ ಒಂದು ಆ ದಬ್ಬಾಳಿಕೆ, ಮಧ್ಯ ಜಾತಿಗಳ ದಬ್ಬಾಳಿಕೆ ನಡೀತಾ ಇದೆ. ಇಂತಹ ಹಿನ್ನೆಲೆಯಲ್ಲಿ ಅತ್ಯಂತ ಅಸಮಾನತೆ, ಜಾತಿ ಅಸಮಾನತೆ, ವರ್ಗಮ ಅಸಮಾನತೆ ಇರುವಂಥ ದೇಶದಲ್ಲಿ ಈ ಸಮುದಾಯ ಸೇವೆಗಳಿಗೆ ಇನ್ನು ಶಿಕ್ಷೆ ರೂಪದಲ್ಲಿ ಕೊಡ್ತೀವಿ ಅನ್ನೋದಿದೆಯಲ್ಲ, ಅದನ್ನು ಡಿಫೈನ್ ಮಾಡದೆ ಹೋದರೆ, ಅದು ಉದಾಹರಣೆಗೆ ಮುಸ್ಲಿಮರಿಗೆ ಒಂದು ರೀತಿಯ ಸಮುದಾಯ ಸೇವೆ ಇರುತ್ತೆ, ದಲಿತರಿಗೆ ಒಂದು ರೀತಿಯ ಸಮುದಾಯ ಸೇವೆ, ಅಥವಾ ನಮ್ಮ ಮೇಲ್ಜಾತಿಗಳಿಗೆ ಮತ್ತು ಪ್ರಿವಿಲೇಜ್ಡ್ ಇರುವಂಥ ಜಾತಿಗಳಿಗೆ ಮತ್ತೊಂದು ರೀತಿಯ ಸಮುದಾಯ ಸೇವೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಭಾಳ ಅಪಾಯಕಾರಿಯಾಗಿ ನೋಡಬೇಕಾಗತ್ತೆ, ಮತ್ತು ಭಾಳ ಮುಖ್ಯವಾದಂಥ ಕಳವಳ ವ್ಯಕ್ತಪಡಿಸುವಂಥದ್ದು, ಈಗ ಏನು ಕಾನೂನು ಅಪರಾಧಗಳ ಬಗ್ಗೆ ಏನು ಶಾಸನಗಳಿದ್ದಾವೆ ಅದು ಲಿಂಗ ಕೇಂದ್ರಿತವಾಗಿರೋದ್ರಿಂದ ಅದನ್ನು ಲಿಂಗ ತಟಸ್ಥ, ಇಟ್ ಇಸ್ ಎ ಜೆಂಡರ್ ಸೆಂಟ್ರಿಕ್ಕಿಂದ ಜೆಂಡರ್ ನ್ಯೂಟ್ರಲ್ಗೆ ಬದಲಾಯಿಸಬೇಕಾಗಿತ್ತು. ಆದರೆ ಈ ಹೊಸ ಅಪರಾಧಿ ಕಾನೂನುಗಳಲ್ಲಿ BNS ಮತ್ತು BNSS ಮತ್ತು BSA ಏನಿದೆಯಲ್ಲ, ಈ ಕಾನೂನುಗಳಿಗೆ ಎಲ್ಲಿಯೂ ಲಿಂಗ ತಟಸ್ಥಕ್ಕೆ ಅದು ಹೋಗಿ ಬದಲಾಯಿಸೋಕೆ ಆಗಲಿಲ್ಲ ಅನ್ನೋದು ಕೂಡ ಅವರ ಕಳವಳ. ಯಾಕಂದರೆ ಇವತ್ತು ಅತ್ಯಾಚಾರ ಒಳಗಾದಂಥ ಮಹಿಳೆಯೇ ತಾನು ಸಾಬೀತುಪಡಿಸಬೇಕಾಗತ್ತೆ ತಾನು ಹೇಗೆ ಅತ್ಯಾಚಾರಕ್ಕೆ ಒಳಗಾಗಿದ್ದಾನೆ ಅಂತ ಹೇಳ್ಬಿಟ್ಟು, ಆದರೆ ಅದಕ್ಕೆ ಅತ್ಯಾಚಾರ ಮಾಡಿದಂಥ ವ್ಯಕ್ತಿ ಯಾವುದೇ ರೀತಿಯ ತನ್ನ ಅದನ್ನು ಸಾಬೀತುಪಡಿಸೋಕ್ಕೆ ಸಾಧ್ಯವಿಲ್ಲದಿರೋದು. ಈ ಥರದ ಅನೇಕ ಉದಾಹರಣೆಗಳಿದ್ದಾವೆ, ಮಹಿಳೆ ಕೇಂದ್ರಿತ ವಿಚಾರಣೆಗಳು ಎಲ್ಲವೂ ಮಹಿಳಾ ಕೇಂದ್ರಿತ ವಿಚಾರಣೆಗಳೇನಿದ್ದಾವೆ, ಅದರ ಲಿಂಗ ತಟಸ್ಥ ವಿಚಾರಣೆಗಳಿಗೆ ಬದಲಾಯಿಸೋದಕ್ಕೆ ಇದು ವಿಫಲಗೊಂಡಿದೆ ಅಂತ ಹೇಳ್ತಾರೆ. ಇನ್ನು ಮಾಬ್ ಲಿಂಚಿಂಗ್ ಬಗ್ಗೆ ಇದು ಮಾತಾಡ್ತಾ ಇಲ್ಲ, ಶಿಕ್ಷೆಯ ಪ್ರಮಾಣದ ಬಗ್ಗೆ, ಮಾಬ್ ಲಿಂಚಿಂಗ್ ಶಿಕ್ಷೆಯ ಪ್ರಮಾಣದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೂಡ ಹೇಳ್ತಕ್ರೆ. ಇವತ್ತು ಕಳೆದ 10 ಮೋದಿಯವರ ಆಡಳಿತದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಮಾಬ್ ಲಿಂಚಿಂಗ್ ಮುಸ್ಲಿಮರಿಗೆ ಮತ್ತು ದಲಿತರ ಮೇಲೆ ಇಡೀ ಒಂದು ಮಾಬ್ ಏನಿದೆಯಲ್ಲ, ದೌರ್ಜನ್ಯ ಮಾಡಿ ಅವರ ಮೇಲೆ ಹಲ್ಲೆ ಮಾಡೋದು, ಕೊಲೆ ಮಾಡೋದು ನೋಡ್ತಾ ಇದ್ದೀವಿ. ಗೋ ಸಾಗಾಣಿಕೆ ಹೆಸರಲ್ಲಿ ಆರೋಪದ ಮೇಲೆ ಕೊಲೆ ಮಾಡ್ತಾ ಇದ್ದಾರೆ. ದಲಿತರಿಗೆ ಟೀ ಶರ್ಟ್ ಹಾಕಿದ್ದಕ್ಕೆ, ಜೀನ್ಸ್ ಪ್ಯಾಂಟ್ ತೊಟ್ಟಿದ್ದಕ್ಕೆ, ಅಂಬೇಡ್ಕರ್ ರಿಂಗ್ ಟೂನ್ ಹಾಕಿದ್ದಕ್ಕೆಲ್ಲ ಹಲ್ಲೆ ಮಾಡಿ ಕೊಲೆ ಮಾಡಿದ್ದು ನೋಡ್ತಾ ಇದ್ದೀವಿ. ಈ ಥರದ ಮಾಬ್ ಲಿಂಚ್ಗಳಿಗೆ ವಿಶೇಷ ಕಾನೂನು, ವಿಶೇಷ ಕಠಿಣ ಕ್ರಮವನ್ನು ಕಾನೂನು ರೂಪಿಸಬೇಕಾಗಿತ್ತು ಎಂದು ಹಿಂದಿನಿಂದಲೇ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಯಾವುದೇ ರೀತಿಯ ಮಾತಾಡ್ತಾ ಇಲ್ಲ. ಶಿಕ್ಷೆ ಪ್ರಮಾಣವನ್ನು ಕೂಡ ಅವ್ರು ಹೇಳ್ತಾ ಇಲ್ಲ. ಇದು ಬಹಳ ಅಪಾಯಕಾರಿಯಾದಂಥ ನೀತಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಾರತೀಯ ಸಾಕ್ಷ್ಯ ಸಮಿತಿಯ ಅಧಿನಿಯಮ ಕುರಿತಂಗೆ ಏನಿದೆ, ಇಲ್ಲಿ ಪೊಲೀಸ್ ಕಸ್ಟಡಿಯ ಒಳಗೆ ಅಥವಾ ಹೊರಗೆ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಪೊಲೀಸರನ್ನು ಹೊರತುಪಡಿಸಿ ಯಾರಿಗಾದರೂ ಪೊಲೀಸ್ ಕಸ್ಟಡಿಯ ಒಳಗೆ ತಪ್ಪು ಒಪ್ಪಿಗೆಯನ್ನು ಒಪ್ಪಿಕೊಳ್ಳುವಂಥದ್ದೊಂದು ಕುರಿತಾಗಿ ಏನಿದೆ, ಅಲ್ಲಿ ಕೂಡ ಸುರಕ್ಷತೆ ಇಲ್ಲ ಮತ್ತು ಸ್ಪಷ್ಟತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಡೀ ಇದು ಒಂದು ಸಮ್ಮರಿ, ಸಾರಾಂಶ ರೂಪದಲ್ಲಿ ಹೇಳ್ತಿರುವಂಥದ್ದು, ಇಡೀ ಇದರ ಕಾಯ್ದೆಗಳಲ್ಲಿ ನವ ವಸಾಹತೀಕರಣವನ್ನು ಮರಳಿ ತರ್ತಾ ಇದ್ದಾರೆ. ಇದನ್ನು ನಾವು ಸಾರಾಂಶದಲ್ಲಿ ಮಾತು, ಇದರ ವಿವರಗಳು ಓದ್ಬಿಟ್ರೆ ಇನ್ನಷ್ಟು ನಮಗೆ ವಿವರಗಳು ದೊರಕುತ್ತವೆ. ಮತ್ತು ಘನತೆ, ಹಿಂದಿನ ಕಾನೂನುಗಳಲ್ಲಿ ಏನೋ ಒಂದು ಮಿತಿ ಇತ್ತಲ್ಲ, ಅದೇನಂದರೆ ವ್ಯಕ್ತಿಗಳಿಗೆ ಘನತೆ ಮತ್ತು ಗೌರವ ಸಿಗ್ತಾ ಇರಲಿಲ್ಲ. ಆರೋಪಕ್ಕೆ ಒಳಪಟ್ಟಂಥ ವ್ಯಕ್ತಿಗಳಿಗೆ ಘನತೆ ಮತ್ತು ಗೌರವ ಕೊಡುವಂಥ ಕಾನೂನುಗಳಿರಲಿಲ್ಲ, ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಕಾನೂನುಗಳಿರಲಿಲ್ಲ. ಆದರೆ ಹೊಸ ಅಪರಾಧಿ ಕಾನೂನುಗಳಲ್ಲಿ ಇಲ್ಲಿಯೂ ಸಹ ಆರೋಪಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಘನತೆ ಮತ್ತು ನ್ಯಾಯ ಮತ್ತು ಘನತೆ ಮತ್ತು ಗೌರವ ಸಿಗೋದಿಲ್ಲ. ಮತ್ತು ಮಾಬ್ ಲಿಂಚಿಂಗ್ ಬಗ್ಗೆ ಅದು ಮತ್ತೆ ಹೇಳ್ತಾ ಇದ್ದೀವಿ. ಈಗ ಆಲ್ರೆಡಿ ಈ ಮಾಬ್ ಲಿಂಚಿಂಗ್ ಕುರಿತಂತೆ ಯಾವುದೇ ರೀತಿಯ ತನಿಖೆಗಳು ನಡೆದಿಲ್ಲ, ನಡೆದಿರುವಂಥ ತನಿಖೆಗಳು ವಿಶ್ವಾಸಾರ್ಹತೆ ಕಳ್ಕೊಂಡಿದ್ದಾವೆ. ಆದರೆ ಇವತ್ತಿಗೂ ಊನಾದಲ್ಲಿ ನಡೆದಂಥ, ಗುಜರಾತ್ ಊನಾದಲ್ಲಿ ನಡೆದಂತಹ ದಲಿತರ ಮೇಲೆ ನಡೆದಂಥ ಅತ್ಯಾಚಾರದ ಬಗ್ಗೆ ಇದುವರೆಗೂ ತನಿಖೆ ಆಗಿಲ್ಲ. ಕಾನೂನು ಪ್ರಕಾರನೇ, ಈಗಿರುವಂಥ ಸೆಕ್ಷನ್ಗಳ ಪ್ರಕಾರನೇ ಯಾವುದೇ ರೀತಿಯ ಅವರ ಮೇಲೆ ಶಿಕ್ಷೆ ಆಗಿಲ್ಲ. ಅಥವಾ ಹತ್ರಾಸಲ್ಲಿ ದಲಿತ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ, ಏನು ಅವರ ಕುಟುಂಬಕ್ಕೆ ಹೆಣವನ್ನು ಕೊಡದೆ ಇವರೇ ದಫನ್ ಮಾಡಿದ್ದಾರೆ, ಇಂತಹ ಕ್ರೌರ್ಯಕ್ಕೂ ಕೂಡ ಇದುವರೆಗೂ ಈಗಿರುವಂಥ ಸೆಕ್ಷನ್ಗಳಲ್ಲಿ ಶಿಕ್ಷೆ ಆಗಿಲ್ಲ. ಇವರು ತಂದಿರುವಂಥ ಹೊಸ ಸೆಕ್ಷನ್ನಲ್ಲಿ ಸಹ ಯಾವುದೇ ರೀತಿಯ ಶಿಕ್ಷೆಯ ಬಗ್ಗೆ ಎಲ್ಲಿಯೂ ಪ್ರಸ್ತಾಪವಿಲ್ಲ. ಇನ್ನು ಉದಾಹರಣೆಗೆ ಉಪವಾಸ ಮುಷ್ಕರ, ಇದನ್ನು ಅಪರಾಧೀಕರಣಗೊಳಿಸ್ತಾ ಇದ್ದಾರೆ, ಹಂಗಷ್ಟೇ ಅನ್ನೋದನ್ನು ಕ್ರಿಮಿನಲೈಸೇಷನ್ ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಸರ್ವಾಧಿಕಾರಿ ಧೋರಣೆಯನ್ನು ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ
ಏನು ಪ್ರಜಾಪ್ರಭುತ್ವದ ಮಾದರದಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಉಪವಾಸ ಮುಷ್ಕರನ್ನ ಅಪರಾಧೀಕರಣಗೊಳಿಸ್ತಾ ಇದ್ದಾರೆ, ಮತ್ತು ಲೈಂಗಿಕ ವಂಚನೆ ಸೆಕ್ಸುವಲ್ ಡಿಸೀಟ್ ಅಂತ ಏನಿದೆ ಅದನ್ನು ಹೊಸ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದಕ್ಕೆ 10 ವರ್ಷಗಳ ಶಿಕ್ಷೆ ವಿಧಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಈ BJP ಆಡಳಿತದಲ್ಲಿ ಲವ್ ಜಿಹಾದ್ ಎನ್ನುವುದನ್ನು ಸೃಷ್ಟಿ ಮಾಡಿ ಅದನ್ನು ಸಹ ಲೈಂಗಿಕ ವಂಚನೆ ಅಂತ ಇವರು ಕರೆಯುವುದರಿಂದ ಏನು ಮುಸ್ಲಿಂ ಹೆಣ್ಮಕ್ಕಳು ಮುಸ್ಲಿಂ ಹಿಂದೂ ಹೆಣ್ಮಕ್ಕಳನ್ನು ಮುಸ್ಲಿಂ ಯುವಕರು ಮದುವೆ ಆಗೋದನ್ನು ಇವನು ಲವ್ ಜಿಹಾದ್ ಅಂತ ಕರೆದ್ಬಿಡ್ತಾರೆ. ಈ ಹೊಸ ಕಾನೂನಿನ ಪ್ರಕಾರದು ಸೆಕ್ಸುವಲ್ ಡಿಸಿಟೆಡ್ ಅಲ್ಲಿ ಬಂದ್ಬಿಡುತ್ತೆ, ಅದು 10 ವರ್ಷಗಳ ಶಿಕ್ಷೆ ವಿಧಿಸ್ತಾರೆ. ಮತ್ತು ಇನ್ನು ಮುಖ್ಯವಾಗಿ UAPA ಕೋಕಾ ಎನ್ನುವ ಕಾಯ್ದೆಗಳು ಏನಿದ್ದಾವೆ ಅದು ಆಲ್ರೆಡಿ ಕರಾಳ ಶಾಸನಗಳ ಕಾಯ್ದೆಗಳಾಗಿ ನಮ್ಮಲ್ಲಿ ದುರ್ಬಳಕೆಗೊಳ್ತಿದ್ದಾವೆ. ಅದರ ಜೊತೆ ಜೊತೆಗೆ ಇವು ಸಹ ಸೇರ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಾಗರಿಕ ಹಕ್ಕುಗಳು ಸಂಪೂರ್ಣವಾಗಿ ನಾಶ ಆಗ್ತವೆ. ಭಾರತ ಮರಳಿ ದೊಡ್ಡ ಮಟ್ಟದ ಸರ್ವಾಧಿಕಾರಿಯ ಹಿಡಿತದಲ್ಲಿ ಏನಿತ್ತು ಇವತ್ತು ಅನಧಿಕೃತ ಸರ್ವಾಧಿಕಾರಿಯ ಧೋರಣೆ ಇತ್ತು ಇವತ್ತು ಕಾನೂನು ಮಟ್ಟದಲ್ಲಿ ಹಿಡಿತಕ್ಕೆ ಸಿಕ್ಕಾಕೊಳ್ತಾರೆ ಅನ್ನೋದನ್ನು ನಾವು ಎಚ್ಚರಿಕೆಯಿಂದ ಹೇಳಬೇಕಾಗುತ್ತೆ. ಮತ್ತು ನಾಗರಿಕ ಸಮಾಜ ಇದಕ್ಕೆ ಕುರುಡಾದರೆ, ನಮಗೆ ಸಂಬಂಧ ಇಲ್ಲ ಅನ್ನೋದಕ್ಕೆ ಕುರುಡಾದರೆ ಅವರೇ ಸ್ವತಃ ಅದರ ಬಲಿಗೆ ಒಳಗಾಗಬೇಕಾಗತ್ತೆ, ಅದರ ದುಷ್ಪರಿಣಾಮಗಳ ಭಾಗವಾಗಬೇಕಾಗತ್ತೆ ಅಂತ ಹೇಳಬೇಕಾಗತ್ತೆ. ಖ್ಯಾತ ನ್ಯಾಯವಾದಿಗಳು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರ ಇಂದಿರಾ ಜಯಸಿಂಗ್ ಅವರು ಒಂದು ಕಡೆ ಹೇಳ್ತಾರೆ, ಯಾವುದೇ ಕಾನೂನುಗಳು ಯಾವುದೇ ಅದರಲ್ಲಿಯೂ ಅಪರಾಧಿ ಕಾನೂನುಗಳನ್ನು ಮಾಡ್ತಾ ಇದ್ದೀರಾ ಅದು ಯಾವತ್ತಿಗೂ ಅನ್ಸರ್ಟೆನ್ ಆಗಿರಬಾರ್ದು ಮತ್ತು ವೇರ್ಡ್ನೆಸ್ ಇನ್ ನೇಚರ್ ಅಂದರೆ ಒಂದು ವಿಲಕ್ಷಣವಾಗಿ ಆಗಿರಬಾರ್ದು. ಅದು ಭಾಳ ಮುಖ್ಯವಾಗಿ ಅವ್ರು ಹೇಳ್ತಿರುವಂಥದ್ದು, ಅದು ಅನಿಶ್ಚಿತವಾಗಿರಬಾರ್ದು ಅದು ಯಾವತ್ತು. ಇಟ್ ಶುಡ್ ನಾಟ್ ಬಿ ಅನ್ಸರ್ಟೆನ್ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಆದರೆ ಈ ಅಮಿತ್ ಮತ್ತು BJP ಸರ್ಕಾರ ತಂದಿರುವಂಥ ಕಾನೂನು ಹೆವಿ ಅನ್ಸರ್ಟೆನಿಟಿಯನ್ನು ಒಳಗೊಂಡಿರುವಂಥದ್ದು ಮತ್ತು ಪೊಲೀಸರ ಕೈಗೆ ಸಂಪೂರ್ಣ ಅಧಿಕಾರವನ್ನು ಹಸ್ತಾಂತರ ಮಾಡುವಂಥದ್ದು ಎನ್ನುವುದು ತಜ್ಞರು ಹೇಳ್ತಾರೆ. ಉದಾಹರಣೆಗೆ ಅವರು ಹೇಳುವಂಥದ್ದು, ಉದಾಹರಣೆಗೆ ಯಾವುದೇ ಆರೋಪಿಗೆ ಕುರಿತ ಸಂಬಂಧಿಸಿದಂತೆ ಅವರಿಗೆ ಆರೋಪ ವಿಚಾರಣೆ ಪ್ರಾರಂಭಿಸುವ ಮುನ್ನವೇ ಅಥವಾ ಇನ್ನೂ ಆ ಆರೋಪ ಪಟ್ಟಿ FIR ದಾಖಲಿಸುವ ಮುನ್ನವೇ ಅವರ ಆಸ್ತಿಗಳನ್ನು ಮುಟ್ಟುಗಳು ಹಾಕಿಕೊಳ್ಳುವ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಅನುಮತಿ ಪಡೆಯುವಾಗಿದೆ ಅಗತ್ಯವಿಲ್ಲ. ದೇರ್ ಇಸ್ ನೋ ಪರ್ಮಿಷನ್ ಅವ್ರ ಇನ್ಫಾರ್ಮಿಂಗ್ ಮ್ಯಾಜಿಸ್ಟ್ರೇಟ್ಗೆ ಇನ್ಫಾರ್ಮ್ ಮಾಡಿ ಅಥವಾ ಮಾಹಿತಿ ಕೊಟ್ಟು ಅನುಮತಿ ತಗೊಳ್ಳೋಕ್ಕಿಂತ ಮುಂಚೆಲೇ ಪೊಲೀಸರೇ ಪ್ರಾಪರ್ಟಿಯನ್ನು ಮುಟ್ಟುಗಳು ಹಾಕ್ಕೊಳ್ಬೋದು ಎನ್ನುವಂತಹ ಒಂದು ಹೊಸ ನಿಯಮವನ್ನು ಸೇರಿಸಿದ್ದಾರೆ. ಮತ್ತು ವಾರೆಂಟ್ ಇಲ್ಲದೇ ಬಂಧನವನ್ನು ಮಾಡ್ಬೋದು ಎನ್ನುವುದನ್ನು ಮತ್ತೆ ಮತ್ತೆ ಇದರಲ್ಲಿ ಸೇರಿಸಲ್ಪಡ. ಇಲ್ಲಿ ಬಹಳ ಮುಖ್ಯವಾದಂಥ ಅಪಾಯ ಇತ್ತಂದರೆ ವಾರೆಂಟ್ ಇಲ್ಲದೆ ಬಂಧನ ಮಾಡುವಂಥದ್ದು, ಆರೋಪಿಗಳಿಗೆ ಮುಕ್ತ ಸ್ವಾತಂತ್ರ್ಯ ಸಮಯವನ್ನು ಕೊಟ್ಟು ಅವರಿಗೆ ಬಂಧನ ಮಾಡುವಂಥದ್ದನ್ನು ತೆಗೆದುಹಾಕುವಂಥದ್ದು ಸಹ ಇದರಲ್ಲಿ ಸೇರಿಸಲಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದು ಭಾಳ ಅಪಾಯಕಾರಿ, ಯಾಕೆಂದರೆ ನಾವು UAPA ಕಾನೂನಿನ ದುರ್ಬಳಕೆಯನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಯಾವುದೇ ರೀತಿಯಲ್ಲಿ ಸ್ವಾತಂತ್ರ್ಯ ಇರುವುದಿಲ್ಲ, ಹಕ್ಕುಗಳ ಪ್ರಯೋಗ ಮಾಡುವಂಥ ಒಂದು ಇರದೇ ನೇರವಾಗಿ ಭಯೋತ್ಪಾದನೆಗೆ ಬೆಂಬಲಿಸ್ತಾ ಇದ್ದಾರೆ, ನಕ್ಸಲರಿಗೆ ಬೆಂಬಲಿಸ್ತಾ ಇದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಬಂಧಿಸ್ತಾ ಇದ್ದದ್ದು ನೋಡ್ತಾ. ಈಗ UAPA ಕಾನೂನು ಬೇಕಾಗಿಲ್ಲ, ಈ ನಿಯಮದ ಅಡಿಯಲ್ಲಿಯೇ ಪೊಲೀಸರಿಗೆ ಅದರಲ್ಲಿಯೂ ಸ್ಥಳೀಯ ಪೊಲೀಸರಿಗೆ ಅತಿಯಾದ ಒಂದು ಅಧಿಕಾರವನ್ನು ಕೊಟ್ಟು ಬ್ರೂಟಲ್ ಪವರ್ ಅಂತ ಹೇಳ್ತಾರೆ, ಅಧಿಕಾರವನ್ನು ಕೊಟ್ಬಿಟ್ಟು ವಾರೆಂಟ್ ಇಲ್ಲದೇ ಬಂಧಿಸ್ಬೋದು. ಸಂಶಯ ಪಟ್ಬಿಟ್ರೆ ಪೊಲೀಸರಿಗೆ ಸಂಶಯ ಬಂತು ಅಂದಿದ ತಕ್ಷಣ ವಾರೆಂಟ್ ಇಲ್ಲದೆ ಬಂಧಿಸ್ಬೋದು ಮತ್ತು ಮ್ಯಾಜಿಸ್ಟ್ರೇಟರ್ ಅನುಮತಿ ಇಲ್ಲದೇ ಅವರ ಆಸ್ತಿಗಳನ್ನು ಅವರ ಸಂಬಂಧಪಟ್ಟ ವಸ್ತುಗಳನ್ನು ಮುಟ್ಟುಗಳು ಹಾಕ್ಕೊಳ್ಬೋದು ಅನ್ನೋದು ಕೂಡ ಅಪಾಯಕಾರಿಯಾಗಿದೆ. ಅಂದರೆ ಒಂದು ರೀತಿಯಲ್ಲಿ ಅಧಿಕಾರಿಗಳ ಕಡೆ ಕೈಯಿಂದ ನೇರವಾಗಿ ಪೊಲೀಸರ ಕೈಗೆ ಹಸ್ತಾಂತರಗೊಳ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು BNSS ಭಾರತೀಯ ನಾಗರಿಕ ಸಮಿತಿಯ ಸೆಕ್ಷನ್ 37 ಪ್ರಕಾರ ಅಪರಾಧಿಗಳ ವಿವರವನ್ನು ಪ್ರಕಟಿಸ್ಬೋದು ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಪರಾಧಿಗಳ ಫೋಟೋ, ಅವರ ವಿಳಾಸ, ಅವರ ಎಲ್ಲ ಹಿನ್ನೆಲೆಯನ್ನು ಪ್ರಕಟಿಸ್ಬೋದು ಎನ್ನುವುದು ಕೂಡ ಭಾಳ ಅಪಾಯಕಾರಿ. ಯಾಕೆಂದರೆ ಅನ್ಲೆಸ್ ಅದು ವ್ಯಕ್ತಿಯ ಘನತೆ ಮತ್ತು ಗೌರವಕ್ಕೆ ಕುಂತರುತ್ತೆ ಮತ್ತು ಅವರ ಆರೋಪ ಸಾಬೀತಾಗದೇ ಇರುವಾಗ ಅವರ ವಿವರಗಳನ್ನು ಬಹಿರಂಗಗೊಳಿಸೋದು ಕೂಡ ಅವರ ಖಾಸಗಿತನಕ್ಕೆ ಧಕ್ಕೆ ಉಂಟಾಗುತ್ತೆ ಅನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಆದರೆ ಇಲ್ಲಿ ಅದನ್ನು ಉಲ್ಲಂಘಿಸಲಾಗುತ್ತೆ. ಮತ್ತು BNSS Section 152-122 ಇರುವಂತೇನೆ ಪ್ರಕಾರ ವಿಚಾರಣೆಗೂ ಮೊದಲು ಮತ್ತು ವಿಚಾರಣೆ ಸಂದರ್ಭದಲ್ಲಿ ಆರೋಪಿಯ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಅವರ ದುಷ್ಕೃತ್ಯವನ್ನು ಎನ್ನುವುದು ಕೂಡ ಇದರಲ್ಲಿ ಸೇರಿಸಲಾಗುತ್ತೆ. ಇವರು ಹೇಳ್ತಾರೆ ಅವರ ಆಸ್ತಿಯನ್ನು ಇವರೇನವರು ಆರೋಪ ಪಟ್ಟಿ ಸಲ್ಲಿಸ್ತಾ ಇದ್ದಾರೆ ಅದರಿಂದ ಅವರು ಆಸ್ತಿಯನ್ನು ಗಳಿಸಿರ್ತಾರೆ, ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳೋದು ಅಂತ ಹೇಳ್ತಾರೆ. ಇದು ಕೂಡ ಬಹಳ ಅಪಾಯಕಾರಿ, ಯಾಕಂದರೆ ಕಾನೂನಿನ ನೀತಿನೇ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಅಂತೇನಿದೆಯಲ್ಲ ಅದಕ್ಕೆ
ಉಲ್ಲಂಘನೆ ಆಗುತ್ತೆ. ಅಪರಾಧಿ ಆತ ನಿರಪರಾಧಿ ಎಂದು ಸಾಬೀತಾಗೋರ್ವರೆಗೂ ಆತ ಮುಗ್ಧ ಎನ್ನುವಂಥ ಒಂದು ಕಾನೂನಿನ ಮೂಲ ಪಾಠ ಇದೆ, ಅದರ ಉಲ್ಲಂಘನೆ ಆಗುತ್ತೆ ಅಂದರೆ ಆ ವಿಚಾರಣೆಗೂ ಮುಂಚೆ ಆರೋಪ ಪಟ್ಟಿ ಸಲ್ಲಿಸೋದಕ್ಕೂ ಮುಂಚೆ ಆತನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು, ಯಾಕಂದರೆ ಆತ ದುಷ್ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾನೆ ಎನ್ನುವ ಕಾರಣಕ್ಕೆ ಎನ್ನುವುದಿದೆಯಲ್ಲ, ಇದು ಕೂಡ ಅತ್ಯಂತ ಅಪಾಯಕಾರಿ ಅಂತ ಹೇಳ್ತಾರೆ. ಮತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸೋದಕ್ಕೆ ಕೊಟ್ಟಂಥ ಮುಕ್ತ ಅವಕಾಶ ಈ ಹೊಸ ಕಾಯ್ದೆಯಲ್ಲಿ. ಅಂದರೆ ಈ ಮುಂಚೆ ಏನಾಗ್ತಿತ್ತಂದರೆ ಕೆಲವು ಸಂದರ್ಭಗಳಲ್ಲಿ ಆರೋಪಿ ಸ್ವತಃ ಇರಲಿಕ್ಕೆ ಸಾಧ್ಯವಾಗದಂಥ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆಗೆ ಅನುಮತಿ ಕೊಡಲಾಗಿತ್ತು. ಈಗ ಅಂಥ ಯಾವುದೇ ಒಂದು ಅನಿವಾರ್ಯತೆಯಲ್ಲಿ ಇಲ್ಲಿ ಪ್ರಸ್ತಾಪ ಮಾಡದೇ ಯಾವುದೇ ಸಂದರ್ಭದಲ್ಲಿ ಪೊಲೀಸರು ನಿರ್ಧರಿಸಿದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೋದು ಅನ್ನೋದು ನಿರ್ಧರಿಸಿದರೆ ಅದನ್ನು ಮಾಡ್ಬೋದು ಎನ್ನುವಂಥ ಮುಕ್ತ ಅವಕಾಶ ಕಲ್ಪಿಸಿರುವುದು ಬಹಳ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪೊಲೀಸರು ದೂರಿನ ಆಧಾರದಲ್ಲಿ FIR ಅಂದರೆ ಒಂದು ದೂರು ಕೊಡೋದಕ್ಕಿಂತ FIR ಅಂತ ಏನು ಹೇಳ್ತಾರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಹೇಳ್ತಾರೆ, ದೂರು ಕೊಟ್ಟ ನಂತರ ದಾಖಲಿಸ್ತಾರೆ. ಆದರೆ ಇಲ್ಲಿ ದೂರು ಕೊಡುವ ಅಗತ್ಯವೇ ಇಲ್ಲ, 3 ವರ್ಷದಿಂದ 10 ವರ್ಷಗಳ ಶಿಕ್ಷೆಗೆ ಒಂದು ಪ್ರಮಾಣ ಇದೆ. ಆ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಯನ್ನು ದೂರು ಕೊಡೋದಕ್ಕಿಂತ ಮುಂಚೆಯೇ ಆರಂಭಿಸ್ಬೋದು ಅನ್ನೋಂತೆ ಹೇಳಲಾಗುತ್ತೆ. ಇಲ್ಲಿ ಸ್ಥಳೀಯ ಪೊಲೀಸರ ವಿವೇಚನೆಗೆ ಬಿಡಲಾಗುತ್ತೆ. FIRಗಿಂತ ಮುಂಚೆನೇ ನಿಮಗೆ ಅನುಮಾನ ಬಂದರೆ ಈ ರೀತಿಯ ವ್ಯಕ್ತಿಯ ಕುರಿತಾಗಿ ವಿಚಾರಣೆ ಮಾಡ್ಬೋದು ಎನ್ನುವಂಥ ನಿಯಮ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಭಾಳ ಅಪಾಯಕಾರಿ, ಪೊಲೀಸರಿಗೆ ಅತಿ ಹೆಚ್ಚಿನ ಅಧಿಕಾರ ಕೊಡುವಂಥದ್ದು. ಮತ್ತು ಇದು ರಾಜಕೀಯ ವಿರೋಧಿಗಳಿಗೆ ಸೈದ್ಧಾಂತಿಕ ವಿರೋಧಿಗಳ ಮೇಲೆ ಸೊ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಕ್ತ ಅವಕಾಶ ಕಲ್ಪಿಸಲಾಗುತ್ತೆ ಅನ್ನೋದು ಇದರಲ್ಲಿದೆ ಎನ್ನುವುದು ವಿಶ್ಲೇಷಕರ ಅಭಿಪ್ರಾಯ. ಮತ್ತು ಸೆಕ್ಷನ್ 11 ಅದರೇನಿದೆ, ಬಂಧನದ ಅವಧಿ 6 ತಿಂಗಳ ಒಳಗೆ ಇದ್ದರೆ 1 ತಿಂಗಳು ಸಾಲಿಟರಿ ಕನ್ಫೈನ್ಮೆಂಟ್ ಇಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಂಧನದ ವರ್ಷ 6 ತಿಂಗಳಿಂದ 1 ವರ್ಷ ಇದ್ದರೆ 2 ತಿಂಗಳು ಸಾಲಿಟರಿ ಕನ್ಫೈನ್ಮೆಂಟ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. 1 ವರ್ಷದ ಮೇಲಿಟ್ಟರೆ 3 ತಿಂಗಳ ಕಾಲ ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ ಏಕಾಂಗಿಯಾಗಿ ಪ್ರತ್ಯೇಕ. ಇದು ಕೂಡ ಬಹಳ ಕಳವಳಕಾರಿ, ಯಾಕಂದರೆ ಯಾವ ಆಧಾರದಲ್ಲಿ ಇಡ್ತಾ ಇದ್ದಾರೆ, ಯಾಕಂದರೆ ಆ ರೀತಿ ಏಕಾಂಗಿಯಾಗಿ ಇಡುವಂಥದ್ದಿಲ್ಲ ಎನ್ನುವುದು ಕೂಡ ಪ್ರಶ್ನೆ ಬರ್ತದೆ. ಮತ್ತು BNS ನ ಅಧ್ಯಾಯ 5ರಲ್ಲಿ ಮಹಿಳೆ ಮಕ್ಕಳ ಮೇಲಿನ ಅಪರಾಧ ಎನ್ನುವಂಥ ಟೈಟ್ಲ್ ಇದಲ್ಲ, ಅದೇ ಅಗೇನ್ ಆ್ಯಂಡ್ ಅಗೇನ್ ಈ ವುಮೆನ್ ಮತ್ತು ಚಿಲ್ಡ್ರನ್ನ ವಲ್ನರಬಲ್ನಾಗಿ ಮಾಡುತ್ತೆ. ಇವರಿಬ್ಬರು ದುರ್ಬಲರು, ಇವರಿಗೆ ರಕ್ಷಣೆ ಕೊಡಬೇಕೆನ್ನುವಂತಹ ಪರಿಸ್ಥಿತಿಯನ್ನು ತಂದುಕೊಟ್ಟಂತ ಹೇಳ್ತಾ ಇದ್ದಾರೆ. ಮತ್ತು ಮಹಿಳೆ ಮತ್ತು ಮಕ್ಕಳ ಪ್ರೊಟೆಕ್ಷನ್ಗೆ ವಿಶೇಷವಾಗಿ ಎಲ್ಲಿಯೂ ಅದನ್ನು ವಿಶೇಷವಾಗಿ ಪರಿಗಣಿಸದಲ್ಲಿರುವುದನ್ನು ಒಂದಾದರೆ ಅವ್ರನ್ನ ಮತ್ತೆ ಮತ್ತೆ ವಲ್ನರಬಲ್ ಸೂಚಿಸ್ತಾ ಇದ್ದಾರೆ ಅನ್ನುವಂಥ ವಿಶ್ಲೇಷಕರು ಅಥವಾ ವಿಷಯ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತು ಟ್ರಾನ್ಸ್ಜೆಂಡರ್ ಕುರಿತಂಗೆ ಎಲ್ಲಿಯೂ ವಿಶೇಷ ಅವರಿಗಾಗಲೇ ಅವ್ರ ಮೇಲೆ ಆಗುತ್ತಿರುವಂಥ ದೌರ್ಜನ್ಯದ ಕುರಿತಾಗಿ ಆಗಲಿ ಅವ್ರ ಮೇಲೆ ನಡೀತಿರುವಂಥ ಹಲ್ಲೆಗಳು ಕಾನೂನಿನ ಉಲ್ಲಂಘನೆ ನಡೀತಾ ಇದ್ದಾವೆ, ಬಿಕಾಸ್ ದೇ ಆರ್ ವಲ್ನರಬಲ್. ಅದರ ಕುರಿತಾಗಿ ಯಾವುದೇ ರಕ್ಷಣೆಯನ್ನು ಈ ಅಪರಾಧಿ ಕಾನೂನಲ್ಲಿ ಸೂಚಿಸಲಿಲ್ಲ ಅಂತ ವಿಷಯ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತು ಈ ಹಿಂದೆ ಇದ್ದಂತಹ IPC Section 375 ಅಡಿಯಲ್ಲಿ ಏನಿದೆಯಲ್ಲ, ಪತಿಯಾದವನು ವಲ್ಲದ ಸಂಭೋಗ ಅಥವಾ ಲೈಂಗಿಕ ಕ್ರಿಯೆ ನಡೆಸಿದರೆ ಅದು ರೇಪ್ ಅನಿಸ್ಕೊಳ್ಳಲ್ಲ ಅಂತಿದ್ದಾರೆ. ಇದರಲ್ಲಿ ಅದೇ ರೀತಿ ಮುಂದುವರೆದಿದೆ ಅನ್ನುವ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಒಟ್ಟಾರೆಯಾಗಿ ಈ ಹೊಸ ಕಾನೂನು, ಏನು ಹೊಸ ಕ್ರಿಮಿನಲ್ ಲಾಸ್ ಬರ್ತಾ ಇದೆ, ಅದು ಪೊಲೀಸರಿಗೆ ಮತ್ತೊಂದಿಷ್ಟು ಬ್ರೂಟಲ್ ಪವರ್ ಕೊಡುತ್ತೆ, ಮತ್ತೊಂದು ನಾಗರಿಕರಿಗೆ ಅವರ ಹಕ್ಕುಗಳ ಪ್ರತಿಪಾದನೆಗೆ ಅವಕಾಶ ಕೊಡೋದಿಲ್ಲ ಎನ್ನುವಂತಹದ್ದು ಆಗಿದೆ ಅಂತ ಎಲ್ಲ ವಿಷಯ ತಜ್ಞರು ಹೇಳ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸುವ ತಂತ್ರ ಎಂದು ಸಹ ನಾವು ಹೇಳಬೇಕಾದ, ಯಾಕಂದರೆ ಮೋದಿಯವರ 10 ವರ್ಷ ಆಡಳಿತವನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಏನು ಇವರು ಡಿಕರ್ನಲೈಸೇಷನ್ ಅಂತ ಹೇಳ್ತಾ ಇದ್ದಾರೆ, ನಿರ್ವಸಾಹತೀಕರಣ ಅಂತ ಹೇಳ್ತಾ ಇದ್ದಾರೆ, ಅದು ನಿರ್ವಸಾಹತೀಕರಣ ಅಲ್ಲ, ನವವಸಾಹತೀಕರಣ. ಮತ್ತು ಪೊಲೀಸರಿಗೆ ಅತಿ ಹೆಚ್ಚಿನ ಅಧಿಕಾರ ಕೊಡುವಂಥದ್ದು, ಮತ್ತು ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಎನ್ನುವುದು ಏನಿದೆ ಅದಕ್ಕೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗುವಂಥ ಕಾನೂನುಗಳಾಗಿದ್ದಾವೆ. ಮತ್ತು ಇವರು ಹೇಳುವಂಥದ್ದು ಶಿಕ್ಷೆ ಆಧಾರಿತವಲ್ಲ, ನ್ಯಾಯ ಆಧಾರಿತ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ಬಾಯಿ ಮಾತಿನಲ್ಲಿ ಆ ರೀತಿ ಹೇಳ್ತಾರೆ ಹೊರತಾಗಿ ಈ ಕಾನೂನಿನ ಒಳಗಡೆ ನೀವು ಮತ್ತಷ್ಟು ಅದರ ತಾಂತ್ರಿಕತೆಯನ್ನು ವಿವರವನ್ನು ಕೆದಗ್ತಾ ಹೋದರೆ ಇದು ನ್ಯಾಯ ಒದಗಿಸುವುದಲ್ಲ, ಶಿಕ್ಷೆಯನ್ನು ಹೆಚ್ಚು ಮಾಡುವಂಥದ್ದು. ಮತ್ತು ತಮ್ಮ ರಾಜಕೀಯ ವಿರೋಧಿಗಳು, ಸೈದ್ಧಾಂತಿಕ ವಿರೋಧಿಗಳಿಗೆ ಹೆಚ್ಚಷ್ಟು ವಿರೋಧಿಗಳನ್ನು ಮತ್ತಷ್ಟು ಬಂಧನಕ್ಕೆ ಮುಕ್ತ ಅವಕಾಶ ಕಲ್ಪಿಸುವಂಥದ್ದಾಗಿದೆ ಅಂತ ಅನೇಕ ವಿಷಯ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೀಗಾಗಿ ಈ ಕುರಿತು ಅತಿ ಹೆಚ್ಚಿನ ಮತ್ತೆ ಮತ್ತೆ ಚರ್ಚೆ ಆಗಬೇಕು, ಜನಾಂದೋಲನ ರೂಪುಗೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.